ಸಿನಿ ಪ್ರೇಮಿಗಳಿಗೆ ನೀವು ಆಲ್ರೆಡಿ ಒಂದು ನಿರಾಸೆನ ಮೂಡಿಸಿದ್ರಿ ಸಂಜು ವೆಡ್ಸ್ ಗೀತಾ ಸಿನಿಮಾದಲ್ಲಿ. ಲವ್ ಸ್ಟೋರಿ ತುಂಬ ಚೆನ್ನಾಗಿತ್ತು, ಆದರೆ ಟ್ರ್ಯಾಜಿಡಿ ಎಂಡಿಂಗ್ ಕೊಟ್ಟು ಅಫ್ಕೋರ್ಸ್ ಎಲ್ಲ ಹಾಡು ಹೊಗಳಿದ್ರು ಸಿನಿಮಾ ಬಗ್ಗೆ. ಎಲ್ಲ ಒಂದು ಕಡೆ ಸಂಜು ವೆಡ್ಸ್ ಗೀತಾ ಒಂದಾಗಿದ್ದಿದ್ರೆ ಚೆನ್ನಾಗಿರೋದು ಅಂತ ಎಲ್ಲ ಅಂದ್ಕೊಳ್ತಾ ಇದ್ರು. ಸೊ ಈ ಸಿನಿಮಾದಲ್ಲಿ ಏನಾದರೂ ಅದೇ ರೀತಿ ಸ್ಟೋರಿನ ಅದರ್ವೈಸ್ ಇಲ್ಲೂ ಕಣ್ಣೀರು ಹಾಕಿಸ್ತೀರಾ, ಅದರ್ವೈಸ್ ನಗ್ನಗ್ತಾ ಥಿಯೇಟರ್ನಿಂದ ಆಚೆ ಬರ್ಬೋದು? ಇಲ್ಲ, ನನಗೆ ನಗಿಸೋದು ಮೋಸ್ಟ್ಲಿ ಒಲ್ದಿಲ್ಲ ಅನಿಸುತ್ತೆ. ಸೊ ಒಂದ್ಸರಿ ಒಂದು ಟ್ರ್ಯಾಜಿಕ್ ಮಾಡಿ ನೀನು ನೋಡೋಣ ಇನ್ನೊಂದ್ಸರಿ ಅಂತ ಅನ್ನಿಸ್ತಾ ಇದೆ. ಬಟ್ ಎಲ್ಲರೂ ನಂಗೆ ಬೈತಾ ಇದ್ದಾರೆ ಆ್ಯಕ್ಚುಲಿ, ಎಂಟೈರ್ ಕ್ರೂ, ನೀವು ಮತ್ತೆ ಸಾಯಿಸ್ಬಿಟ್ರೆ ಅಷ್ಟೇ ಅದು ನಮಗೆ ಅಂತ. ಸೊ ಹಂಗಾಗಿ ಇನ್ಕ್ಲೂಡಿಂಗ್ ಮೈ ಕ್ಯಾಮ್ರಾಮನ್ ಡೈರೆಕ್ಟರ್, ದಯವಿಟ್ಟು ಸಾಯಿಸ್ಬಿಡ್ರಿ ಸರಿ ಹೀರೋಯಿನ್ನ ಅಥವಾ ಹೀರೋನ ಅಂತ. ಬಟ್ ನನ್ನ ತಲೆಯಲ್ಲಿ ಏನೋ ಓಡ್ತಾ ಇದೆ, ಅದೇನು ಓಡ್ತಾ ಇದೆ ಅನ್ನೋದು ನೀವು ಆನ್ ಸ್ಕ್ರೀನೇ ನೋಡಬೇಕು. ಮತ್ತೆ ಮಿಕ್ಕ ಎಲ್ಲ ಯಾರಿರ್ತಾರೆ ಸರ್ ತಾರಾ ಬಳಗದಲ್ಲಿ? ಬಿಕಾಸ್ ನಾನು ಕೇಳ್ಪಟ್ಟೆ ಪ್ರಕಾಶ್ ರೈ ಅವರು ಇರ್ತಾರೆ, ಜೊತೆಗೆ ತಮ್ಮನ್ನ ಅವರು ಎಲ್ಲ ಬರ್ತಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಂತ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ನಿಜನ ಹೇಗೆ ಏನು ಅಂತ, ಯಾರೆಲ್ಲ ಸ್ಟಾರ್ ಕ್ಯಾಸ್ಟಲ್ಲಿ ಇರ್ತಾರೆ ನಿಮ್ಮ ಸಿನಿಮಾದಲ್ಲಿ? ನಾನು ಆ್ಯಕ್ಚುಲಿ ಪ್ರಕಾಶ್ ರಾಜ್ ಅವ್ರನ್ನ ಬೋರ್ಡ್ಗೆ ತರಬೇಕು ಮತ್ತು ರಮ್ಯಕೃಷ್ಣ ಅವ್ರನ್ನ ಒಂದು ಮೇಜರ್ ರೋಲಿಗೆ ತರಬೇಕು ಅಂತ ಆಸೆ ಇದೆ. ಇಲ್ಲಿವರೆಗೂ ನಾನು ಆಗಸ್ಟ್ 15th ಲಾಂಚ್ ಆಗೋವರೆಗೂ ಅದು ಯಾವ ಕೆಲಸಗಳನ್ನು ಮಾಡಲ್ಲ. ಲಾಂಚ್ ಮೇಲೆ ಐ ಪ್ಲ್ಯಾನ್ ಅದ ಕ್ಯಾಸ್ಟ್. ಜೊತೆಗೆ ತಮ್ಮನ್ನವರು ಒಂದು ಇಂಪಾರ್ಟೆಂಟ್ ಸೀಕ್ವೆನ್ಸ್ಗೆ ಕಥೆಗೆ ರಿಕ್ವೈರ್ಮೆಂಟ್ ಇದೆ. ಸೊ ಪ್ರಪೋಸಲ್ ಕಳಿಸಿದ್ದೀನಿ. ಸೊ ಅವ್ರ ಅವೈಲೇಬಿಲಿಟಿ ಹೆಂಗಿರುತ್ತೆ ಗೊತ್ತಿಲ್ಲ. ಬಟ್ ನಾನು ಆಲ್ರೆಡಿ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ, ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲಂ ಅಂತ ಮಾಡಿರೋದ್ರಿಂದ, ಸೊ ನನಗೆ ಬಹುಶಃ ಅವರು ಅಪ್ರಿಷಿಯೇಟ್ ಮಾಡಿ, ಬಿಕಾಸ್ ಅದು ಸ್ಟೋರಿ ಲೈನೇ ಅವ್ರ ಮೇಲಿದೆ. ಸೊ ಅಪ್ರಿಷಿಯೇಟ್ ಮಾಡಿ ನನಗೆ ಅನುಕೂಲ ಮಾಡಿಕೊಡ್ತಾರೆ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಕ್ಚುಲಿ ಅಂದ್ಕೊಳ್ಳೋದು ಸುಲಭ, ಬಟ್ ಕರ್ಕೊಂಡ್ಬರೋದು ಭಾಳ ಕಷ್ಟ. ಸೊ ಬಿಕಾಸ್ ದೇರ್ ಆಲ್ ವೆರಿ ಬಿಗ್ ಪೀಪಲ್. ಆಗಲಿ, ತೊಂದರೆ ಇಲ್ಲ, ಬಿಗ್ ಪೀಪಲ್ ಆದರೂ ಅವ ಪ್ರಪೋಸ್ ಮಾಡೋಣ. ಯಾಕಂದರೆ ಪ್ರಪೋಸ್ ಇಲ್ಲ, ನಾವು ಕೇಳೋದಷ್ಟೇ ನಮ್ಮ ಧರ್ಮ, ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತಾನೆ. ಸರಿ, ತೆಲುಗು ಇಂಡಸ್ಟ್ರಿಗೆ ಹೋಗಿ ಬಂದ್ರಿ. ಸೊ ಅದಾದ ನಂತರ ಈಗ ಮತ್ತೆ ಸ್ಯಾಂಡಲ್ವುಡ್ಗೆ ಕಮ್ಬ್ಯಾಕ್ ಮಾಡ್ತಿದ್ದೀರಾ. ಸೊ ಸ್ಯಾಂಡಲ್ವುಡ್ ಸಪೋರ್ಟ್ ಹೇಗಿದೆ ನಾಗಶೇಖರ್ ಅವ್ರಿಗೆ ಅಂತ ಅಂತ ಹೇಳ್ಬಿಟ್ಟು? ಸ್ಯಾಂಡಲ್ವುಡ್ ಸಪೋರ್ಟ್ ಅನ್ನಂಗಿಲ್ಲ, ಯಾಕಂದ್ರೆ ಸ್ಯಾಂಡಲ್ವುಡ್ ನಮ್ಮದು. ನಾವು ನಮ್ಮ ಹಿರಿಯರು ಉಳಿಸಿರೋದು ನಮಗೋಸ್ಕರ, ನಮ್ಮ ಹಿರಿಯರು ಬೆಳೆಸಿರೋದು ನಮಗೋಸ್ಕರ, ನಾವು ಕೂಡ ಅದನ್ನು ಬೆಳೆಸೋಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ಸ್ಯಾಂಡಲ್ವುಡ್ ಈಸ್ ಅವರ್ಷ್. ಸ್ಯಾಂಡಲ್ವುಡ್ ಟಾಲಿವುಡಲ್ಲೂ ಮಾಡಿದ್ದೀನಿ ಸಿನಿಮಾ, ನೆಕ್ಸ್ಟ್ ಒಂದು ಇನ್ನೊಂದು ಟಾಲಿವುಡ್ ಸಿನಿಮಾ ಅನೌನ್ಸ್ ಮಾಡ್ತಿದ್ದೀನಿ ಈ ಆಗಸ್ಟ್ 15th ತೆಲುಗು ಸಿನಿಮಾ. ಜೊತೆಗೆ ನಾನು ಒಂದು ತಮಿಳ್ ಸಿನಿಮಾ ಕೂಡ ಮಾಡಿದ್ದೀನಿ. ಸೊ ಕಾಲಿವುಡಲ್ಲೂ ವರ್ಕ್ ಮಾಡಿದ್ದೀನಿ. ಸೊ ಅದು ನೆಕ್ಸ್ಟ್ ನವೆಂಬರ್ ರಿಲೀಸ್ ಆಗ್ತಾಯಿದೆ. ಸೊ ಇದು ಈ ಸಾರಿ ಮಾತ್ರ ಎಲ್ಲರೂ ಈ ಪ್ಯಾನ್ ಇಂಡಿಯಾ ಅಂತಾರಲ್ಲ, ಆ ಕಾನ್ಸೆಪ್ಟನ್ನು ಬಿಟ್ಟು ಪ್ಯೂರ್ ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದೊಂದು ಪ್ಯೂರ್ ನನ್ನ ಪ್ರೇಕ್ಷಕರಿಗೆ ನಾನು ಮಾಡೋ ಸಿನಿಮಾ ಸಂಜು ವೆಡ್ಸ್ ಗೀತಾ ಪಾರ್ಟ್ 2.